ಕದ್ರಾ ಜಲಾಶಯದಿಂದ 6 ಕ್ರಸ್ಟ್ ಗೇಟ್ ಓಪನ್ ಮಾಡಲಾಗಿದೆ. ತುಂಬಿ ಹರಿತಾ ಇರುವಂತಹ ಕಾರವಾರದ ಕದ್ರಾ ಜಲಾಶಯ ತುಂಬಿ ತುಳುಕಾಡ್ತಾ ಇದೆ. ಕದ್ರಾ ಜಲಾಶಯ ಕದ್ರಾ ಡ್ಯಾಮ್ನ 30,000 ಕ್ಯೂಸೆಕ್ ನೀರನ್ನ ಹೊರಕ್ಕೆ ಬಿಡಲಾಗಿದೆ. ಕಾರವಾರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಗಮನಿಸ್ತಾ ಇದ್ದೀರಿ. ಕದ್ರಾ ಜಲಾಶಯಕ್ಕೆ ಏನಿಗಾಗಲೇ ಹೆಚ್ಚಿದಂತಹ ಹೊಳಹರಿವು, ಕಾಳಿ ನದಿಗೆ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ನದಿ ಪಾತ್ರದ ಜನರಿಗೆ ಎಚ್ಚರಿಕೆ ಕೂಡ ನೀಡಿದೆ ಜಿಲ್ಲಾಡಳಿತ. ಉತ್ತರ ಕನ್ನಡ ಆಗಿರಬಹುದು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿಗೆ ಮಾನ್ಸೂನ್ ವಿಳಂಬಗೊಂಡ್ರೂ ಕೂಡ ನಂತರದ ದಿನಗಳಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿದೆ. ಹಾಗಾಗಿ ನದಿಗಳು ಹೊಕ್ಕಿ ಹರಿತಾ ಇದೆ. ಈಗ ಕಾರವಾರದ ಕದ್ರಾ ಜಲಾಶಯದಿಂದ ನೀರನ್ನ ಹೊರಬಿಡಲಾಗ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಕಳೆದ ಕೆಲ ದಿನಗಳಿಂದ ಜಿಲ್ಲೆಯಾದ್ಯಂತ ಮಳೆ ಆಗ್ತಾ ಇರೋದ್ರಿಂದ ಕಾರವಾರ ತಾಲೂಕಿನಲ್ಲಿರುವಂತಹ ಒಳ ಹರಿವು ಅಪಾರ ಪ್ರಮಾಣದಲ್ಲಿ ಹೆಚ್ಚುತ್ತಾ ಇದೆ. ಹಾಗಾಗಿನೇ ಜಲಾಶಯ 5,000 ಕ್ಯೂಸೆಕ್ ನೀರನ್ನ ಕಾಳಿ ನದಿಗೆ ಬಿಡಲಾಗಿರುವಂತದ್ದು. ನದಿ ಪಾತ್ರದ ಜನ ಎಚ್ಚರದಿಂದ ಇರೋದಕ್ಕೆ ಉತ್ತರ ಕನ್ನಡ ಜಿಲ್ಲಾಡಳಿತ ಸೂಚನೆಯನ್ನ ನೀಡಿದೆ. ಜಲಾಶಯದಿಂದ ನೀರು ಹರಿದು ಬರುವಂತಹ ಕಾರಣ ನದಿ ಹುಕ್ಕಿ ಹರಿಯೋದು ನಿಶ್ಚಿತ ಮತ್ತು ನದಿ ತೀರಕ್ಕಿರುವ ಗ್ರಾಮಗಳಿಗೆ ನೀರು ನುಗ್ಗುವಂತಹ ಸಾಧ್ಯತೆಯನ್ನ ಅಲ್ಲ ಕಳಿಬಾರದು ಅಂತ ಹೇಳಿರುವಂಥದ್ದು.